ಈ ವಾರದ ಅರೆಬಾಸೆ ಕತೆ ಕಡೆಗೂ ಕನ್ಸು ನನ್ ಸಾತ್ಲೆ. ಈ ಕತೆನ ಬರೆದವು ಕಲ್ಲುಮುಟ್ಲು ಸದಾನಂದ ಗೌಡ ಗಾಳಿಬೀಡು. ಓದುತ್ತಾ ಇರವು ಉಳುವಾರನ ರೋಷನ್ ವಸಂತ್ ಕಾಂತೂರು. ಕತೆಗೆ ಸಹಕಾರ ಕೊಟ್ಟವು ಪಟ್ಟಡ ದೀಕ್ಷಿ ಪ್ರಕಾಶ್ ಸಿಗೆ ಹೊಸೂರು, ನಮನ್ ಹುದ್ಗೂರು, ಅರೆಬಾಸೆ ಬೊಳಪು ಯೂಟ್ಯೂಬ್ ಚಾನಲ್. ಕೇಳಿ ಕತೆ ಕಡೆಗೂ ಕನ್ಸು ನನ್ ಸಾತ್ಲೆ. ಕೊಡಗು ಜಿಲ್ಲೆನ ಮಡಿಕೇರಿ ತಾಲೂಕಿನ ಗಾಳಿ ಬೀಡುತ್ತಾ ಹೇಳುವ ಒಂದು ಹಳ್ಳಿಲಿ ಇಬ್ಬರು ಗರೀಬ ದಂಪತಿಗ ವಾಸ ಇದ್ದು, ಹೆಂಗೋ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದವೆ. ಇವಕ್ಕೆ ಅನು ಮತ್ತೆ ತೇಜೂತ ಹೇಳುವ ಇಬ್ಬರು ಗಂಡು ಮಕ್ಕ, ಹೆಂಗೋ ಕಷ್ಟಲಿ ಇಬ್ಬರು ಗಂಡು ಮಕ್ಕಳ ಸಾಕಿವೆ. ಹಂಗೆ ಒಳ್ಳ ವಿದ್ಯೆನು ಕೊಡಿಕೆ ಪ್ರಯತ್ನ ಪಟ್ಟವೆ. ಅನು ತುಂಬ ಚುರುಕು ಬುದ್ಧಿನ ಹೈದ, ಓದುದರಲ್ಲಿ ತುಂಬ ಚುರುಕಿತ್ತು. ಸಣ್ಣ ಮಂಗ ಪಾಪ ತೇಜು ತುಂಬ ಒಳ್ಳ ಹೈದ, ಆದರೆ ಇವ ಓದುದರಲ್ಲಿ ತುಂಬ ಹಿಂದೆ ಇತ್ತು. ಅಪ್ಪ ಒಂಗೆ ಸಣ್ಣ ಮಂಗ ತೇಜುನ ಸಹ ಲಾಯಕ ಓದಿಸೋಕುತ್ತ ತುಂಬ ಆಸೆ ಇತ್ತು. ಹಂಗೆ ಇವಂಗೆ ಒಳ್ಳ ವಿದ್ಯೆನ ಕೊಡಿಕೆ ಪ್ರಯತ್ನ ಪಟ್ಟವೆ. ಆದರೆ ಏನು ಮಾಡ್ರು ಸಹ ಇವಂಗೆ ವಿದ್ಯೆ ತಲೆಗೆ ಹಿಡಿತಾ ಇತ್ತಲೆ. ಆಗ ಅಪ್ಪ ಅವ್ವ ಒಂದು ದಿನ ತೇಜುನ ಕರೆದು ಕೇಳಿವೆ, ಅಲರ ಮಂಗ ತೇಜು ನೀನು ಯಾಕೆ ಮಂಗ ಓದುಲೆ, ಎಂಥ ಕತೆ ನಿಂದುತ ಕೇಳಿವೆ. ಆಗ ತೇಜು ನನಗೆ ಮಿಲ್ಟ್ರಿಗೆ ಸೇರೋಕುತ್ತ ಆಸೆ ಹುಟ್ಟುತ್ತ ಹೇಳಿದೆ. ಆಗ ಅಪ್ಪಂಗೆ ಮಂಗನ ಈ ಮಾತು ಕೇಳಿ ಭಾಳ ಖುಷಿಯಾದೆ. ಆಗಲಿ ನನ್ನ ಮಂಗ ಮಿಲ್ಟ್ರಿಗೆ ಸೇರಕುತ್ತ ಹೇಳಿಕೊಂಡು ಒಳ್ಳ ಕನಸು ನಾ ಹೊತ್ತುಟ್ಟು ದೇವರು ಒಳ್ಳದು ಮಾಡಲಿತ್ತ ಜ್ಞಾನ ಮಾಡಿಕೊಂಡು. ನೋಡ್ರ ತೇಜು ನಿನ್ನ ಆಸೆ ಕನಸು ನೋಡಿ ನನಗೆ ಭಾಳ ಖುಷಿಯಾತು. ನೀನು ಹೆಂಗಾರು ಮಾಡಿ 10ನೇ ಕ್ಲಾಸು ಪಾಸ್ ಮಾಡು, ನಾನು ನಿನ್ನ ಹೆಂಗಾರು ಮಾಡಿ ಮಿಲ್ಟ್ರಿಗೆ ಸೇರಿಸಿನ ಅಂತ ಹೇಳಿವೆ. ಮಂಗ ಅದೇ ಹಠಲಿ ಒಂದೇ ತೀರ್ಮಾನಲ್ಲಿ ಅಂದಂದನೆ ಲಾಯಕ ಓದಿಕೆ ಶುರು ಮಾಡಿ ಹೆಂಗಾರು ಮಾಡಿ 10ನೇ ಕ್ಲಾಸ್ ಪಾಸ್ ಮಾಡಿದೆ. ಹಂಗೆ 2ನೇ ಪಿಯುಸಿನೂ ಪಾಸ್ ಮಾಡಿಕೊಂಡೆ. ಇದನ್ನು ನೋಡಿದ ಅಪ್ಪಂಗೆ ಖುಷಿನೋ ಖುಷಿ. ಹೆಂಗಾರು ಮಾಡಿ ಮಂಗ ತೇಜುನ ಮಿಲ್ಟ್ರಿಗೆ ಸೇರಿಸೋಕುತ್ತ ಜ್ಞಾನ ಮಾಡಿ ಮಂಗನ ಕರೆದು, ನೋಡ್ರ ನೀನು ಪಿಯುಸಿನೂ ಪಾಸ್ ಆದ, ನೀನಿನ್ನು ಓದುದು ಬೇಡ, ನೀನು ಓದಿದ್ದು ಸಾಕು, ಇನ್ನು ಮಿಲ್ಟ್ರಿಗೆ ಸೇರಿಕೆ ತರಬೇತಿನ ಕಡೆ ನೋಡುತ್ತಾ ಹೇಳಿವೆ. ಮಂಗನು ಕುಸೀಲಿ ಆತು ಪೊಪ್ಪ ಹಂಗೇ ಮಾಡ್ನೆತ್ತ ಹೇಳಿದೆ. ಮಂಗ ತೇಜು 2-3 ಸಲ ಮಿಲ್ಟ್ರಿಗೆ ಸೇರಿಕೆ ಸೇನಾ ನೇಮಕಾತಿ ರ್ಯಾಲಿಗೆ ಭಾಗವಹಿಸಿ ಎತ್ತರದ ಪಸಾಲ್ದುತ್ತ ಹಿಂದಕ್ಕೆ ಬಂದು ಅಪ್ಪಂಗೆ ಬ್ಯಾಜರ್ಲಿ ಹೇಳಿದೆ, ಪೊಪ್ಪ ಯಾಕೋ ನನಗೆ ನನ್ನ ಆಸೆ ಕನಸು ನನಗೆ ಮಿಲ್ಟ್ರಿಗೆ ಸೇರಿಕೆ ಆಲೆ ಕಂಡದೆ ಅಂತ ಹೇಳಿದೆ. ಆಗ ಅಪ್ಪಂಗೂ ಬ್ಯಾಜರಾಗಿ, ಇಲ್ಲೇ ಮಂಗ ನೀನು ಮಿಲ್ಟ್ರಿಗೆ ಹೋದಿಯ ಹೆದರ್ಬೇಡ ಅಂತ ಧೈರ್ಯ ತುಂಬಿಸಿವೆ. ಅಪ್ಪ ಆಗ ಮೋನಸಲೇ ಜ್ಞಾನ ಮಾಡಿಕೊಂಡವೆ, ಪಾಪ ಹೈದ ಮಿಲ್ಟ್ರಿಗೆ ಸೇರಕ್ಕೂತ ಆಸೆಯಲ್ಲಿ ಹುಟ್ಟು, ಅಪ್ಪ ಆದವ ನಾನು ಮಂಗನ ಆಸೆ ಕನಸು ನಾ ತೀರ್ಸೋಕು, ಹೆಂಗಾರು ಮಾಡಿ ಬೇರೆಯವರ ಕೈಕಾಲು ಹಿಡಿದು ಇವನ ಸೇರಿಸೇ ಸೇರಿಸೋಕುತ್ತ ಒಂದು ತೀರ್ಮಾನಕ್ಕೆ ಬಂದವೆ. ಹಂಗೆ ಬೇರೆಯವರ ದಮ್ಮಯ್ಯ ಹಾಕಿ ಮಂಗನ ಮಿಲ್ಟ್ರಿಗೆ ಸೇರಿಸಿಕೆ ಹೊರಟವೆ. ಮುಂದಿನ ತಿಂಗನೇ ಸೇನಾ ನೇಮಕಾತಿ ರ್ಯಾಲಿ ಇದ್ದದೆ, ಮಂಗನ ತಯಾರಾಕೆ ಹೇಳಿವೆ. ಮಂಗನು ಕುಸೀರಿ ತಯಾರಾದೆ. ವಿಧಿ ಬರಹ ಹಿಂಗೆ ಇರ್ಕನ ಸ್ವಲ್ಪ ದಿನ ಕಳೆದು ಸೇನಾ ನೇಮಕಾತಿ ರ್ಯಾಲಿ ಹತ್ತಿರ ಬರ್ತಾ ಇದ್ದಂಗೆ ಮಂಗ ತೇಜುಗೆ ಒಂದು ಬ್ಯಾಜರದ ಸುದ್ದಿ ಬಂದೇ ಬಿಟ್ಟದೆ, ಅದೇ ಅಪ್ಪನ ಸಾವು ಸುದ್ದಿ. ಇದನ್ನು ಕೇಳಿದ ಮಂಗ ನಿತ್ತಲ್ಲೇ ಬಂಡೆ ಕಲ್ಲಾಗಿ ಬಿಟ್ಟದೆ. ದೊಡ್ಡ ಬಿರುಗಾಳಿ ಬಂದು ತೇಜುನ ಜೀವನಕ್ಕೆ ಹೊಡೆದು ಬಿಟ್ಟದೆ. ಮಿಲ್ಟ್ರಿಗೆ ಸೇರುವ ಆಸೆಗೂ ಕನಸಿಗೂ ಆ ಸಾವಿನ ಸುದ್ದಿ ವಿದಾಯ ಹೇಳಿದೆ. ಪಾಪ ಮಂಗ ತೇಜುಗೆ ಅಪ್ಪ ಹೋದ ಮೇಲೆ ಒಂದು ಬಲ ಇಲ್ಲದಂಗೆ ಆಗಿ ಮಿಲ್ಟ್ರಿಗೆ ಸೇರುವ ಕನಸು ಅಲ್ಲಿಗೆ ನಿಂತು ಹೋದೆ. ಆದರೆ ತೇಜು ಎಲ್ಲದಕ್ಕೂ ಹಣಿಲಿ ಬರ್ದಿರೋಕ್ಕೂ ಹಂಗೆ ಋಣನು ಸಹ ಇರೋಕುತ್ತ ಜ್ಞಾನ ಮಾಡಿಕೊಂಡು ಅಂದೇ ಒಂದು ತೀರ್ಮಾನಕ್ಕೆ ಬಂದದೆ. ಮಿಲ್ಟ್ರಿಗೆ ಸೇರುವ ಆಸೆ ಕನಸಿಗೆ ವಿದಾಯ ಬಾತು, ಇನ್ನು ಹೆಂಗಾರು ಜೀವನ ಸಾಗಿಸೋಕಲಾತ ಜ್ಞಾನ ಮಾಡಿ ಅಪ್ಪ ಮಾಡಿ ಮಡಗಿದ ತೋಟ ಗದ್ದೆನ ಲಾಯಕ ನೋಡಿಕೊಂಡು ರೂಢಿ ಮಾಡಿಕೊಂಡು ಅಪ್ಪನ ಜ್ಞಾನಲಿ ನೆಮ್ಮದಿಲೆ ತನ್ನ ಹುಟ್ಟಿದ ಊರ್ಲೆ ಜೀವನ ನಡೆಸ್ತಾ ಹುಟ್ಟು. ಈಗ ತೇಜುನ ಜೀವನ ಸಹ ಲಾಯಕ ಹುಟ್ಟು. ನೋಡಿ ಕಡೆಗೊಂದು ಮಾತು ಹೇಳ್ನೆ, ದೇವರು ಹುಟ್ಟಕನ ಹಣಿಲಿ ಬರ್ದಂಗೇನೆ ಆದೆ, ಅದನ್ನು ಯಾರ ಕೈಯಿಂದನೂ ತಪ್ಪಿಸಿಕೆ ಆದುಲೆ. ಪಾಪ ನಮ್ಮ ಹೈದ ತೇಜು ಮಿಲ್ಟ್ರಿಗೆ ಸೇರೋಕುತ್ತ ಒಂದು ಆಸೆ ಕನಸಲಿ ಇತ್ತು, ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನನ ಸಹ ಮಾಡಿದೆ, ಆದರೆ ಅವಂಗೆ ಆ ಋಣ ಇತ್ತಲೆ. ಹೆಂಗೋ ಕಡೆಗೂ ಕೃಷಿಯೊಟ್ಟಿಗೆ ಜೀವನ ಮಾಡ್ತಾ ಹುಟ್ಟು. ನಮ್ಮ ಹೈದ ತೇಜುಗೆ ಆದಂಗೆ ಯಾರಿಗೂ ಆದು ಬೇಡ, ಎಲ್ಲವರ ಆಸೆ ಕನಸಿಗೆ ಕನಸುಗ ಈಡೇರ್ಲಿತ್ತ ಆ ದೇವ್ರನ್ನ ಕೈ ಮುಗ್ದು ಬೇಡಿಕಣೆ. ಧನ್ಯವಾದಗಳು.